ಎಸ್. ಇನ್ನು ಮುಂದಿನ ಸುದ್ದಿ, ಇಡೀ ರಾಜ್ಯಾದ್ಯಂತ ಚರ್ಚೆ ಆಗಿದ್ದಂತಹ ತಹಸೀಲ್ದಾರ್ ಅಜಿತ್ ಕುಮಾರ್ ರಾಯ್ ಏನು 500 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈ ನಡುವೆ ಅವರ ಒಂದು ವರ್ಗಾವಣೆ ಅಂದರೆ ಡಿಮೋಷನ್ ಮಾಡಿ ಅವರನ್ನು ವರ್ಗಾವಣೆ ಮಾಡಲಾಗಿತ್ತು. ಹಾಗಾಗಿ ಇಂಥ ಭ್ರಷ್ಟ ಅಧಿಕಾರಿಯನ್ನು ನಮ್ಗೆ ಯಾಕೆ ವರ್ಗಾವಣೆ ಮಾಡಿದ್ದೀರಿ ಅಂತ ಈಗ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಅಕ್ರಮ ಆಸ್ತಿ ಆರೋಪದಡಿ ಕೇರ್ಪುರಂ ತಹಸೀಲ್ದಾರ್ ಆಗಿದ್ದ ಅಜಿತ್ ರೈ ಅವರ ಮನೆಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಈ ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ ಸೇರಿದಂತೆ ಕಾರು, ಬೈಕು, ಬೆಲೆಬಾಳುವ ವಸ್ತುಗಳು ಪತ್ತೆ ಆಗಿದ್ದು. ಆದರೆ ದಾಳಿ ವೇಳೆ ಸಿಕ್ಕ ಕಂತೆಗಂತ ನೋಟುಗಳು, ಆಸ್ತಿ ದಾಖಲೆಗಳು, ಚಿನ್ನಾಭರಣಗಳಿಗೆ ಸರಿಯಾದ ದಾಖಲೆ ಇರಲಿಲ್ಲ. ಹೀಗಾಗಿ ತಹಸೀಲ್ದಾರ್ ಹುದ್ದೆಯಿಂದ ಅಜಿತ್ ರೈ ಅವರನ್ನು ಅಮಾನತು ಮಾಡಲಾಗಿದೆ. ಬಳಿಕ ಪೊಲೀಸರು ಅವರನ್ನು ಅಜಿತ್ ರೈಯನ್ನು ವಶಕ್ಕೆ ಪಡೆದು ಅರೆಸ್ಟ್ ಮಾಡಿ ಈಗ ವಿಚಾರಣೆ ಕೂಡ ನಡೀತಾ ಇದೆ. ಇದೀಗ ತಹಸೀಲ್ದಾರ್ ಅಜಿತ್ ರೈ ಪೋಸ್ಟಿಂಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದರೆ ರಾಯಚೂರು ಜಿಲ್ಲೆಯಲ್ಲಿ ಅಜಿತ್ ರೈ ಅವರ ವರ್ಗಾವಣೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿರವಾರ ತಾಲೂಕಿಗೆ ತಹಸೀಲ್ದಾರ್ ಗ್ರೇಡ್ 2 ಹುದ್ದೆಗೆ ಹಿಂಬಡ್ತಿ ಅಂದರೆ ಡಿಮೋಷನ್ ಮಾಡಿ ವರ್ಗಾವಣೆಯನ್ನು ಮಾಡಲಾಗಿದೆ ಅಜಿತ್ ರೈ. ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಜಿತ್ ರೈ ವಿರುದ್ಧ, ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಹಸೀಲ್ದಾರ್ ಹುದ್ದೆಯಿಂದ ಅಮಾನತಲ್ಲಿದ್ದರೂ ಕೂಡ ವರ್ಗಾವಣೆ ಮಾಡಿ ಆದೇಶ ಜಾರಿಯಾಗಿದೆ. ಇದೇ 30ರಂದು ನೇಮಕಾತಿ ಮಾಡಿ ಸರ್ಕಾರ ಆದೇಶ ಮಾಡಿತ್ತು. ನೇಮಕಾತಿ ಆದೇಶ ರದ್ದುಪಡಿಸಿದಂತೆ ಎಲ್ಲೆಡೆ ಕಡೆ ಒತ್ತಾಯ ಕೇಳಿಬರ್ತಾ ಇದೆ. ಬಟ್ ಏನಪ್ಪ ಅಂದರೆ ಈಗ ಅವರು ಅಮಾನತ್ನಲ್ಲಿದ್ದಾರೆ. ಸೊ ಅಮಾನತ್ತು ಮತ್ತು ಇವರು ವರ್ಗಾವಣೆ ಆದೇಶ ಎರಡೂ ಒಂದೇ ಸಲ ಬಂದಿದೆ ಅನ್ನೋದು ಚರ್ಚೆ. ಹಾಗಾಗಿ ಈಗ ಅಮಾನತಲ್ಲಿರೋ ಇರೋದ್ರಿಂದ ಅಮಾನತ್ತು ಅನ್ವಯ ಆಗುತ್ತೆ. ಹಾಗಾಗಿ ಅವರು ಹೋಗಲ್ಲಿ ಸಿರ್ವಾರದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅಮಾನತ್ತು ಮುಗಿಯೋವರೆಗೂ ಅವ್ರಿಗೆ ಆಮೇಲೆ ಡಿ ಆಗುತ್ತೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತೆ ಅವ್ರ ಮೇಲೆ. ಆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಈ ಅಮಾನತ್ತು ಕ್ಲಿಯರ್ ಆಗೋವರೆಗೂ ಅವರು ಸೇವೆಗೆ ಮರಳೋದಕ್ಕೆ ಆಗೋದಿಲ್ಲ. ಸೊ ಡೋಂಟ್ ವರಿ. ಈಗ ಅವ್ರಿಗೆ ಒಂದು ಪೋಸ್ಟಿಂಗನ್ನು ತೋರಿಸಲಾಗಿದೆ ಸಿರ್ವಾರದಲ್ಲಿ, ಬಟ್ ಅವರೀಗ ಅಮಾನತಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಆ ಕೇಸ್ ಕ್ಲಿಯರ್ ಆಗೋಕ್ಕೆ ಅಟ್ಲೀಸ್ಟ್ 1 ವರ್ಷ ಬೇಕಾಗ್ಬೋದು. ಸೊ ಹಾಗಾಗಿ ಅವರು ಅಜಿತ್ ರೈ ಈಗ ನಾಳೆನೇ ಬಂದು ಬಿಡುಗಡೆ ಆದ ತಕ್ಷಣ ಬಂದು ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಮೇಲಿರ್ತಕ್ಕಂಥ ಲೋಕಾಯುಕ್ತ ಕೇಸ್ಗಳಿಗೆ ಎಲ್ಲವೂ ಕ್ಲಿಯರ್ ಆಗಬೇಕು. ಜೊತೆಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಬೇರೆ ಆಗುತ್ತೆ. ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಅವರೇನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾದರೆ ಮಾತ್ರ ಅವರನ್ನು ಅಮಾನತನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಅವ್ರಿಗೆ ಹುದ್ದೆಯನ್ನು ಕೊಡಬೇಕಾಗುತ್ತೆ. ಅಲ್ಲಿವರೆಗೂ ಮತ್ತೆ ಚೇಂಜಸ್ ಆಗಬಹುದು. ಸದ್ಯಕ್ಕೆ ಅವರು ಸಿರ್ವಾರಕ್ಕೆ ಬಂದು ಕೆಲಸವನ್ನು ಮಾಡೋಕ್ಕಾಗಲ್ಲ. ಈಗ ಅವರು ಅಮಾನತ್ನಲ್ಲಿದ್ದಾರೆ, ಹಾಗಾಗಿ ವರಿ ಆಗೋಂಥ ಅವಶ್ಯಕತೆ ಇಲ್ಲ. ಯಸ್, ಇನ್ನು